ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನಿಗೆ ಆರೆಳೆ ದಾರ ತೊಗೊಂಡಿದ್ದೀನಿ. ಹಾಗೆ ಮೀಟರ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲಿ ಈ ರೀತಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಇಟ್ಕೊಂಡು ನಾನಿಲ್ಲಿ 2 ಸಲ ಲಾಕ್ ಮಾಡ್ತಾ ಇದ್ದೀನಿ. 2 ಸಲ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ರಿಂಗ್ ಬೀಡ್ಸ್ ಒಳಗಡೆ ಈ ರೀತಿ 2 ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಎಲ್ಲ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಆದಮೇಲೆ ಬಟ್ಟೆಗೆ ನೋಡ್ಕೋಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ನಾವು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಉದ್ದನೇ ಎಳ್ಕೋಬೇಕು. ಈಗ ನಾನಿಲ್ಲಿ ಸ್ಮಾಲ್ ಸೈಜ್ 4 ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಥ್ರೆಡ್ನ ಸೇರಿಸ್ಬಿಟ್ಟು ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಮತ್ತೆ ನಾವಿಲ್ಲಿ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಈ ರೀತಿ ಒಂದು ಲೀಫ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ಲೀಫ್ ಬೀಡ್ಸಲ್ಲಿ ಚಿಕ್ಕದು ಬರುತ್ತೆ, ಇದು ಸ್ವಲ್ಪ ದೊಡ್ಡದಾಗಿದೆ. ಇದನ್ನು ಕೂಡ ಆ 4 ಬೀಡ್ಸ್ ಏನು ಹಾಕಿರ್ತೀವಿ ಅದಾದಮೇಲೆ ಲೀಫ್ ಬೀಡ್ಸ್ನ ಹಾಕ್ಕೋಬೇಕು. ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಅದೇ ಗ್ಯಾಪಿಗೆ ಮತ್ತೆ ನಾವು 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಒಟ್ಟಿಗೆ 8 ಬೀಡ್ಸ್ ಬರುತ್ತೆ, ಸೆಂಟ್ರಲ್ಲಿ ಲೀಫ್ ಬೀಡ್ಸ್. ಈಗ ನೋಡಿ, ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಷದಲ್ಲಿ. ಇವಾಗ ನೋಡಿ, ಈ ಥರ ಒಂದು 4 ಇಲ್ಲಾಂದರೆ 5 ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಯು ಶೇಪಲ್ಲಿ ಬರೋ ಥರ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ ನಮಗೆ ಡಿಸೈನು. ಅಲ್ಲಿ ಒಂದು 4 ಇಲ್ಲಾಂದರೆ 5 ಚೈನ್ ಗ್ಯಾಪ್ನ ಕೊಡ್ಬೋದು ನಾವು. ಈಗ ಮತ್ತೆ ಅಲ್ಲಿ ಲಾಕ್ ಮಾಡಿಕೊಂಡು ನಾವು ಫಸ್ಟ್ ಯಾವ ಥರ ರಿಂಗ್ ಬೀಡ್ಸ್ನ ಇನ್ಸರ್ಟ್ ಮಾಡಿರ್ತೀವಿ ಅದೇ ಥರ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಬೀಡ್ಸ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು ಬೇಸ್ ಲೈನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಇವಾಗ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಈ ರೀತಿ 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತೆ ಅದೇ ಗ್ಯಾಪಿಗೆ ಒಂದು ಲೀಫ್ ಬೀಡ್ಸ್ ಬರುತ್ತೆ. ಮತ್ತೆ ನಾವು ಲೀಫ್ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಮತ್ತೆ ನಾವು 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತೆ ಅಲ್ಲಿ ಒಂದ್ಸಲ ಲಾಕ್ ಮಾಡ್ಕೋಬೇಕು ಅದೇ 6 ಎಳೆ ದಾರಕ್ಕೆ. ಮತ್ತೆ ಅಲ್ಲಿ ಯು ಶೇಪಲ್ಲಿ ಬರೋ ಥರ ಒಂದು 4 ಇಲ್ಲಾಂದರೆ 5 ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಈ ರೀತಿ ರಿಂಗ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ 2 ಇಲ್ಲಾಂದರೆ 1-3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿ, ಡಿಸೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಆ ಬೀಡ್ಸ್ ಕೆಳಗಡೆ, ರಿಂಗ್ ಬೀಡ್ಸ್ ಕೆಳಗಡೆ ನಾವು ಕುಚ್ಚನ್ನ ಕಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ನಮಗೆ. ಫಿನಿಷಿಂಗ್ ಕೂಡ ಅಷ್ಟೇ, ತುಂಬ ನೀಟಾಗಿ ಬರುತ್ತೆ. ತುಂಬನೇ ಗ್ರ್ಯಾಂಡ್ ಅಂತ ಹೇಳ್ಬೋದು ಈ ಡಿಸೈನು. ಈಸಿ ಕೂಡ ಇದೆ, ಬಿಗಿನರ್ಸು ಆರಾಮಾಗಿ ಮಾಡ್ಕೋಬೋದು. ನೋಡಿ, ಆ ರಿಂಗ್ ಬೀಡ್ಸ್ ಕೆಳಗಡೆ ನಾವು ಕುಚ್ಚನ್ನ ಕಟ್ಕೋಬೇಕು. ಕುಚ್ಚಿಗೆ 87 ದಾರ ತೊಗೊಂಡಿದ್ದೀನಿ. ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನಿಮಗೆ ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿ ಕುಚ್ಚನ್ನ ಕಟ್ ಮಾಡ್ಕೋಬೇಕು. ಮತ್ತು ಸರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು 4-5 ಸಲ ಟೈಟಾಗಿ ಸುತ್ತಿ ಒಂದು 2 ಸಲ ಹೂ ಕಟ್ತೀವಲ್ವ ಆ ಥರ ಗಂಟು ಹಾಕ್ಕೋಬೇಕು. ಮತ್ತು ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು 1-2 ಸಲ ಟೈಟಾಗಿ ಗಂಟು ಹಾಕಿ ಸರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಈ ಕುಚ್ಚಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ, ನಮಗೆ ಕುಚ್ಚು ಈ ರೀತಿಯಾಗಿ ಬರುತ್ತೆ. ಫ್ರೆಂಡ್ಸ್, ನೋಡಿ, ಕುಚ್ಚೆಲ್ಲ ಕಟ್ಟಿದ ಮೇಲೆ ನಮಗೆ ಫೈನಲ್ ಆಗಿ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ. ಡಿಸೈನ್ ಬಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಅಂತಲೇ ಹೇಳ್ಬೋದು. ಈ ಬಿಗಿನರ್ಸಿಗೆ ಆರ್ಚ್ಗಳೆಲ್ಲ ಮಾಡೋದು ಕಷ್ಟ ಅನಿಸಿದ್ರೆ ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ. ತುಂಬ ಡಿಫ್ರೆಂಟಾಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ಬೇಗ ಕೂಡ ಹಾಕಿ ಮುಗಿಸ್ಕೋಬೋದು, ಫಾಸ್ಟಾಗಿ ಆಗ್ತಾ ಹೋಗ್ಬೋದು ಈ ಡಿಸೈನ್ನ. ನಮಗೆ ತುಂಬ ಲಾಕ್ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ. ಬೀಡ್ಸ್ಗಳು ಕೂಡ ಅಷ್ಟೇ, ಆ ಸೆಂಟರ್ ಇದು
ಒಂದೇ ಸಲ ಎಲ್ಲ ಬೀಡ್ಸ್ನೂ ಇನ್ಸರ್ಟ್ ಮಾಡ್ಕೊಡೋದು ಅಷ್ಟೇ. ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಅದನ್ನೆಲ್ಲ ನೀಟಾಗಿ ನಾವು ಗ್ಲೂ ಹಾಕಿ ಅಂಟಿಸ್ಕೋಬೇಕು. ತುಂಬ ಈಸಿಯಾಗಿರೋ ಡಿಸೈನು. ಬಿಗಿನರ್ಸು ಈಗಷ್ಟೇ ಕಲಿತಾ ಇದ್ದೀವಿ ಕ್ರೋಷಾ ಡಿಸೈನ್ ಅನ್ನೋರು, ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ. ನಿಮಗೆ ಬರೀ ಚೈನ್ ಹಾಕೋದು ಲಾಕ್ ಮಾಡೋದು ಗೊತ್ತಿದ್ರೆ ಸಾಕು, ಆರಾಮಾಗಿ ಈ ಡಿಸೈನ ಹಾಕ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಬಂದು 400-450 ಈ ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಯಾಕಂದರೆ ಬೀಡ್ಸ್ಗಳು ಜಾಸ್ತಿ ಇದೆ, ನೋಡ್ಕೊಳ್ಳಿ ಬೀಡ್ಸ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಅದೆಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡಿ ನಾವು ಪ್ರೈಸ್ ಹೇಳ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.